ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋ ವಿಷಯ ಪ್ರತಿಯೊಬ್ಬ ರೈತನಿಗೆ ಬೇಕಾಗಿರುವಂತಹ ಮಾಹಿತಿ ಎಂದು ಹೇಳಬಹುದು ಏಕೆಂದ್ರೆ ಪ್ರತಿಯೊಬ್ಬ ರೈತ ಒಂದಿಲ್ಲೊಂದು ದಿನ ಕಬ್ಬು ಬೆಳೆದರೆ ಈ ವಿಡಿಯೋದಲ್ಲಿರೋ ಮಾಹಿತಿ ಖಂಡಿತ ಹೆಲ್ಪ್ ಆಗುತ್ತೆ ಕಬ್ಬು ಕಟಾವು ಅಂದ್ರೆ ಹೊಲದಲ್ಲಿರುವ ಕಬ್ಬು ಶುಗರ್ ಫ್ಯಾಕ್ಟ್ರಿಗೆ ಚಾಲ್ತಿಯಲ್ಲಿರುವ ಕಬ್ಬು ಕಟಾವು ಕಾರ್ಮಿಕರು ಮತ್ತು ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಸಾಗಾಣಿಕೆ ಪ್ರಕ್ರಿಯೆ ಹೆಂಗಿರುತ್ತೆ ಮತ್ತು ಕಬ್ಬು ಶುಗರ್ ಫ್ಯಾಕ್ಟ್ರಿಗೆ ಹಾಕುವಾಗ ಇರುವ ಎಕ್ಸ್ ಗೇಟ್ ಮತ್ತು ಎಕ್ಸ್ ಫೀಲ್ಡ್ ಅನ್ನುವುದರ ಬಗ್ಗೆ ಸಂಪೂರ್ಣ ಇವರ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಕಬ್ಬು ಬೆಳೀತಾ ಇರುವ ಎಲ್ಲ ರೈತರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಹಾಗೆ ಅವರಿಗೂ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಕೇಂದ್ರ ಸರ್ಕಾರ ಕಬ್ಬು ಕಾಯ್ದೆ ನಿಯಮಾವಳಿಯ ಪ್ರಕಾರ ಹೇಳುವುದಾದರೆ ಕಬ್ಬಿಗೆ ಕನಿಷ್ಠ ಬೆಂಬಲ ಬಲೆ ಅಂದರೆ ಎಫ್ ಆರ್ ಪಿ ದರವನ್ನು ಕಬ್ಬು ಕಟಾವು ಅಂದರೆ ಕಬ್ಬು ಕಡಿಯುವ ಸಂದರ್ಭದಲ್ಲಿ ಮತ್ತು ಸಾಗಾಣಿಕೆ ಒಳಗೊಂಡಿರುತ್ತೆ ಇದರ ಅರ್ಥ ಇಷ್ಟೇನೆ ಸ್ವತಃ ರೈತರೇ ತಮ್ಮ ಹೊಲದಲ್ಲಿ ಬೆಳೆದಿರುವ ಕಬ್ಬು ತಾವೇ ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಅಂದರೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಒಯ್ದು ಕೊಡಬೇಕು ಇದನ್ನು ಎಕ್ಸ್ ಎಕ್ಸ್ಗೇಟ್ ಎಂದು ಕರೆಯುತ್ತಾರೆ ಅದೇ ರೀತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾಲ್ಕಿ ತೋಡ್ ಎಂದು ಸಹ ಕರೆಯುತ್ತಾರೆ ಒಟ್ಟಾರೆ ಇದರಿಂದ ನಿಮಗೆ ತಿಳಿಯುವುದೇನೆಂದರೆ ಈ ಕೆಳಗಿನ ಉದಾಹರಣೆ ನೋಡಿ ಒಬ್ಬ ರೈತ ತನ್ನ ಜಮೀನಿನಲ್ಲಿರುವ ಕಬ್ಬು ಕಟಾವು ಕಾರ್ಮಿಕರಿಂದ ಮಾಡಿಸಿ ಅದನ್ನು ತನ್ನ ಖಾಸಗಿ ವಾಹನಗಳಲ್ಲಿ ಆಗಲಿ ಅಥವಾ ಶುಗರ್ ಫ್ಯಾಕ್ಟ್ರಿಯವರು ಗೊತ್ತುಪಡಿಸಿದ ವಾಹನಗಳಲ್ಲಿ ಸಾಗಾಣಿಕೆ ಮಾಡಬೇಕು ಇಷ್ಟು ಮಾಡಿದಾಗ ಮಾತ್ರ ಎಫ್ ಆರ್ ಪಿ ಬೆಲೆ ಟನ್ ಕಬ್ಬಿಗೆ ಮೂರು ಸಾವಿರದ ಐವತ್ತು ರೂಪಾಯಿ ನಿಮಗೆ ಸಿಗುತ್ತೆ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಅದರಂತೆ ಒಂದು ವೇಳೆ ರಾಜ್ಯ ಸರ್ಕಾರ ಎಸ್ ಎ ಪಿ ಅಂದರೆ ಹೆಚ್ಚುವರಿ ಬೆಂಬಲ ಬೆಲೆ ನಿಗದಿಪಡಿಸಿದಾಗ ಮಾತ್ರ ನಿಮಗೆ ಹೆಚ್ಚುವರಿಯಾಗಿ ಹೆಚ್ಚು ಹಣ ದೊರಕಬಹುದು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವ ಎಕ್ಸ್ ಫೀಲ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಎಕ್ಸ್ ಫೀಲ್ಡ್ ಅಂದರೆ ಸ್ವತಃ ಶುಗರ್ ಫ್ಯಾಕ್ಟ್ರಿನವರೇ ನಿಮ್ಮ ಹೊಲಕ್ಕೆ ಬಂದು ನಿಮ್ಮ ಕಬ್ಬು ಕಟಾವು ಮಾಡಿಸಿ ಮತ್ತು ಸಾಗಾಣಿಕೆ ಮಾಡಿಕೊಂಡು ಹೋದರೆ ಅದನ್ನು ಎಕ್ಸ್ ಫೀಲ್ಡ್ ಎಂದು ಕರೆಯಲಾಗುತ್ತೆ ಅರ್ಥ ಇಷ್ಟೇ ಗೊತ್ತುಪಡಿಸಿದ ದಿನದಂದು ಶುಗರ್ ಫ್ಯಾಕ್ಟ್ರಿಯವರು ತಮ್ಮ ಟೋಳಿ ಅಂದರೆ ಕಬ್ಬು ಕಟಾವು ಕಾರ್ಮಿಕರಿಂದ ನಿಮ್ಮ ಹೊಲಕ್ಕೆ ಬಂದು ಕಬ್ಬು ಕಟಾವು ಮಾಡಿ ಒಯ್ದರೆ ಇದನ್ನು ಎಕ್ಸ್ ಫೀಲ್ಡ್ ಎಂದು ಕರೆಯಲಾಗುತ್ತೆ ಸ್ವತಃ ಸಕ್ಕರೆ ಕಾರ್ಖಾನೆಗಳಿಗೆ ಬಂದು ಕಬ್ಬು ಕಟಾವು ಮಾಡಿ ಸಾಗಾಣಿಕೆ ಮಾಡಿದರೆ ಎಫ್ ಆರ್ ಪಿ ಬೆಲೆ ಅನ್ವಯವಾಗುವುದಿಲ್ಲ ಏಕೆಂದರೆ ಸ್ವತಃ ಶುಗರ್ ಫ್ಯಾಕ್ಟ್ರಿಗಳೇ ಆ ವೆಚ್ಚವನ್ನು ಮುಂಚಿತವಾಗಿ ಭರಿಸುವುದರಿಂದ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಎಫ್ ಆರ್ ಪಿ ಅಂದರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕಳೆದು ಉಳಿದ ಹಣವನ್ನು ಮಾತ್ರ ಕಬ್ಬು ಬೆಳೆಗಾರರಿಗೆ ಕೊಡಲಾಗುತ್ತೆ ಉದಾಹರಣೆ ಮೂಲಕ ಹೇಳುವುದಾದರೆ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಸ್ವತಃ ರೈತರೇ ಕಬ್ಬು ಕಟಾವು ಮಾಡಿಸಿ ಕಾರ್ಖಾನೆಗೆ ಸಾಗಾಣಿಕೆ ಮಾಡುವುದರಿಂದ ಅವರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐವತ್ತು ರೂಪಾಯಿ ಕೊಡಲಾಗುತ್ತೆ ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸ್ವತಃ ಸಕ್ಕರೆ ಕಾರ್ಖಾನೆಗಳೇ ತಮ್ಮ ಹೊಲಕ್ಕೆ ಬಂದು ಅಂದರೆ ರೈತರ ಹೊಲಕ್ಕೆ ಬಂದು ಕಬ್ಬು ಕಟಾವು ಮಾಡಿ ಸಾಗಾಣಿಕೆ ಮಾಡುವುದರಿಂದ ಇಲ್ಲಿ ಕಬ್ಬು ಬೆಳೆಗಾರರಿಗೆ ಟನ್ ಕಬ್ಬಿಗೆ ಎರಡು ಸಾವಿರದ ಏಳು ರೂಪಾಯಿವರೆಗೂ ಸಿಗುತ್ತೆ ಎಂದು ಹೇಳಬಹುದು ಏಕೆಂದರೆ ಶುಗರ್ ಫ್ಯಾಕ್ಟ್ರಿನವರೇ ಬಂದು ಕಡಿದುಕೊಂಡು ಹೋಗೋದರಿಂದ ಕಬ್ಬು ಇಲ್ಲಿ ಕಬ್ಬು ಬೆಳೆಗಾರರಿಗೆ ಅಂದರೆ ಕಬ್ಬು ಬೆಳೀತಾ ಇರುವ ರೈತರಿಗೆ ಕೆಲವೊಂದು ವಿಷಯಗಳು ಗೊತ್ತಿರಬೇಕು ಅಂಥ ವಿಷಯಗಳು ಏನೆಂದು ನೋಡುವುದಾದರೆ ಕಬ್ಬು ಕಟಾವು ಸಾಗಾಣಿಕೆ ವೆಚ್ಚವನ್ನು ಸ್ವತಃ ಸಕ್ಕರೆ ಕಾರ್ಖಾನೆ ಅಂದರೆ ಶುಗರ್ ಫ್ಯಾಕ್ಟ್ರಿನವರೇ ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ ಅದ್ ಅಂದರೆ ಶುಗರ್ ಫ್ಯಾಕ್ಟ್ರಿನವರು ಕಬ್ಬು ಕಟಾವಿನ ಬೆಲೆ ನಿರ್ಧರಿಸೋದಕ್ಕೆ ಅಧಿಕಾರ ಇರುವುದಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು ಪ್ರತಿ ವರ್ಷವೂ ಕೂಲಿ ಕಾರ್ಮಿಕರ ವೇತನ ಹೆಚ್ಚಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿ ಸಮಿತಿಯಲ್ಲಿ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಕಾರ್ಮಿಕ ಗುಂಪುಗಳು ಅದೇ ರೀತಿ ವಾಹನ ಮಾಲೀಕರು ಸೇರಿದಂತೆ ಅದಕ್ಕೆ ಒಂದು ಸಂಬಂಧಪಟ್ಟ ಎಲ್ಲರೂ ಸೇರಿ ನಿರ್ಧಾರ ಮಾಡಲಾಗುತ್ತೆ ಸಭೆ ನಿರ್ಧರಿಸಿದ ಮಾಹಿತಿಯನ್ನು ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳವರಿಗೆ ಸಲ್ಲಿಸಲಾಗುತ್ತೆ ಆ ಒಂದು ಮಾಹಿತಿ ಕಬ್ಬು ಕಟಾವು ಮುಗಿದ ಹದಿನೈದು ದಿನಗಳ ಒಳಗಡೆ ಕಬ್ಬಿನ ಬಿಲ್ ಕೊಡಬೇಕೆಂದು ಕಾನೂನು ಮಾಡಲಾಗಿದೆ ಒಂದು ವೇಳೆ ಸಕ್ಕರೆ ಕಾರ್ಖಾನೆಗಳು ಹಣ ಕೊಡಲು ವಿಳಂಬ ಮಾಡಿದರೆ ಬಡ್ಡಿ ಸೇರಿಸಿ ಕೊಡಬೇಕಾಗಿ ಬರುತ್ತೆ ಇದು ನಮಗೆ ಗೊತ್ತಿರೋ ಪ್ರಕಾರ ಅಷ್ಟೇ ಈ ಒಂದು ಮಾಹಿತಿಯು ಎಲ್ಲ ಕಬ್ಬು ಬೆಳೆಗಾರರಿಗೆ ಗೊತ್ತಾಗಲು ದಯವಿಟ್ಟು ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಆಗುತ್ತೆ ರಾಜ್ಯ ಸರ್ಕಾರ ಕಬ್ಬು ಕಟಾವು ನೀತಿಯಲ್ಲಿ ಪಾರದರ್ಶಕತೆ ತರಲು ಅದರಂತೆ ಸಕ್ಕರೆ ಕಾರ್ಖಾನೆ ಮತ್ತು ಕಬ್ಬು ಕಟಾವು ಕಾರ್ಮಿಕರಿಂದ ಆಗುವ ಶೋಷಣೆ ತಪ್ಪಿಸಲು ಹೊಸ ವಿನೂತನ ಯೋಜನೆ ತರಲಿದೆ ಪ್ರಾಯೋಗಿಕವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಪ್ರಾರಂಭವಾಗಿದೆ ಅದರಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಈ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ನೀತಿಯಲ್ಲಿ ಬದಲಾವಣೆ ತರಲು ಕಬ್ಬು ಮಿತ್ರ ಎನ್ನುವ ಆ್ಯಪ್ ಬಿಡುಗಡೆ ಮಾಡಿದ್ದಾರೆ ಈ ಆ್ಯಪ್ನ ಉದ್ದೇಶ ಏನೆಂದು ಹೇಳೋದಾದರೆ ಕಟಾವು ಮತ್ತು ಸಾಗಾಣೆ ದರದಲ್ಲಿ ಬೆಳೆಗಾರರಿಗೆ ಪೂರ್ವದಲ್ಲಿ ಮಾಹಿತಿ ಕೊಡಲಾಗುತ್ತೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಅದೇ ರೀತಿ ಕಬ್ಬು ಕಟಾವಿನಿಂದ ಪಾವತಿ ಆಗುವವರೆಗೂ ಪೂರ್ಣ ಮಾಹಿತಿ ಈ ಆ್ಯಪ್ನಲ್ಲಿ ನೋಡಬಹುದು ರೈತರು ಈ ಹಿಂದಿನ ವಿಡಿಯೋದಲ್ಲಿ ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆ ಯಾವ ರೀತಿ ಆಗುತ್ತೆ ಎಫ್ ಆರ್ ಪಿ ಮತ್ತು ಎಸ್ ಎ ಪಿ ಅಂದರೆ ಏನು ಅಂತ ಹೇಳಿದ್ದೇವೆ ಈ ಹಿಂದಿನ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ದಯವಿಟ್ಟು ಅದನ್ನು ನೋಡಿದರೆ ಈ ವಿಡಿಯೋ ನಿಮಗೆ ಅರ್ಥ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ತಿಳಿದುಕೊಳ್ಳುತ್ತಾ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿರುತ್ತೆ ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ